ಆತ್ಮೀಯ ಅಭಿಯಾನ ಬೇಕಾಗಿತ್ತು ನಮಗೆ. ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನ ಕೇರಳದಿಂದ ಪ್ರಾರಂಭ ಮಾಡಿದ್ರು. ಯಾತ್ರೆ ಮಾಡ್ತಾ ಮಾಡ್ತಾ ಆ ಯಾತ್ರೆ ಮುಗಿತಾ ಬಂದಂತ ಸಂದರ್ಭದಲ್ಲಿ ಅವರ ಮುಖವನ್ನ ನಾವು ನೋಡಿದ್ರೆ ಯಾಕೆ ಕಾಣ್ತಾ ಇದ್ರು ಅಂತ ಕೇಳಿದ್ರೆ, ಇರಾಕ್ನ ಸದ್ದಾಮ್ ಹುಸೇನ್ನ ಕಟ್ಟಬಿಟ್ಟಂತ ಹೇಗಿತ್ತೋ ಆ ಮಾದರಿಯಲ್ಲಿ ರಾಹುಲ್ ಗಾಂಧಿ ಅವರ ಮುಖ ಕಾಣ್ತಾ ಇದ್ದೀನಿ. ಏನಿದ್ರು ನೇರವಾಗಿ ಗಲ್ಲಿಗೆ ಸರಿ ಈ ವ್ಯಕ್ತಿಗೆ ಅಂತ. ಈ 2024ರಲ್ಲಿ ಗಲ್ಲಿಗೆ ಸರಿ ಚುನಾವಣೆ ಭಾರತ್ ಜೋಡೋ. ಅರೆ 1947ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತವನ್ನ ತುಕಡೆ ಮಾಡಿದಂತ ಪಾರ್ಟಿ ಯಾವುದು? ಭಾರತವನ್ನ ವಿಭಜನೆ ಮಾಡಿ ಪಾಕಿಸ್ತಾನ ಪ್ರಾಂತದಲ್ಲಿರುವಂತಹ ಹಿಂದೂಗಳ ಕಗ್ಗೊಲೆಗೆ ಕಾರಣವಾದವರು ಯಾರು? ಇಂತಹ ಕಾಂಗ್ರೆಸ್ ಅವತ್ತು ಭಾರತವನ್ನ ವಿಭಜನೆ ಮಾಡಿದ್ದಂತಲೇ ಇವತ್ತು ಭಾರತ ಜೋಡೋ ಅನ್ನುವಂತಹ ಕಾರ್ಯಕ್ರಮವನ್ನ ಇಲ್ಲಿ ಅಭಿಯಾನವನ್ನ ದುರಂತ ಅಂದ್ರೆ ಶಿವಮೊಗ್ಗದಿಂದ ಈಶ್ವರಪ್ಪನವರು ಇಲ್ಲಿ ವೇದಿಕೆಗೆ ಬಂದು ಮೋದಿಯ ಗುಣಗಾನ ಮಾಡಲು ಮೋದಿಯನ್ನ ಗೆಲ್ಲಿಸಬೇಕು ಅಂತ. ಆದರೆ ಈ ಚಿಕ್ಕೋಡಿಯ ಮತಕ್ಷೇತ್ರದ ಲೋಕಸಭಾ ಅಭ್ಯರ್ಥಿ ಮಾತ್ರ ನಾಟ್ ಬಿಚ್ಚಿರುವುದು ನನಗೆ ಬಹಳ ನೋವಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.